ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯದಲ್ಲಿರುವಂತಹ ರಚನೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 6.1ರಲ್ಲಿರುವಂತಹ 4ನೇ ಲೆಕ್ಕವನ್ನು ನೋಡೋಣ. ಆ 4ನೇ ಲೆಕ್ಕ ಹೀಗಿದೆ. ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ 1.5ರಷ್ಟಿರುವಂತೆ ರಚಿಸಿ ಅಂತ ಇದೆ. ಇದನ್ನ ನಾವು ಹೇಗೆ ರಚಿಸಬೇಕು, ರಚನಾ ಹಂತಗಳು ಹೇಗಿರುತ್ತೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ನಾವು ಒಂದು ಪಾದವನ್ನು ರಚಿಸ್ಕೋಬೇಕು. 8 ಸೆಂಟಿಮೀಟರ್ ಉದ್ದದ ಒಂದು ಪಾದವನ್ನು ರಚಿಸಿ ಆ ರೇಖಾಖಂಡದ ಅಂತ್ಯ ಬಿಂದುಗಳಿಗೆ, ತುದಿಗಳಿಗೆ ನಾವು ಎ ಮತ್ತೆ ಬಿ ಅಂತ ಹೆಸರುಗಳನ್ನು ಕೊಡೋಣ. ಎ ಮತ್ತೆ ಬಿ ಅಂತ ನಾವು ಹೆಸರುಗಳನ್ನು ಕೊಡ್ತಾ ಇದ್ದೇವೆ. ಈಗ ನಾವು ಎ ಬಿಯ ಮಧ್ಯ ಬಿಂದುವನ್ನು ಕಂಡುಹಿಡಿಬೇಕು. ಏಕೆಂದ್ರೆ ನಾವು ಎತ್ತರ 4 ಸೆಂಟಿಮೀಟರ್ ಎಳಿಬೇಕಾಗಿರೋದ್ರಿಂದ, ಮತ್ತೆ ಅದೊಂದು ಸಮದ್ವಿಬಾಹು ತ್ರಿಭುಜ ಆಗ್ಬೇಕಾಗಿರೋದ್ರಿಂದ ನಾವು ಎ ಬಿಯ ಮಧ್ಯ ಬಿಂದುವನ್ನು ಕಂಡುಹಿಡ್ಕೋಬೇಕು. ಮಧ್ಯ ಬಿಂದುವನ್ನು ಹೇಗೆ ಕಂಡುಹಿಡ್ಕೋಬೇಕು ಅಂದರೆ ಎ ಬಿಯ ಲಂಬಾರ್ಧಕವನ್ನು ಕಂಡುಹಿಡಿಯಬೇಕು. ಲಂಬಾರ್ಧಕವನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ ಎನ್ನ ಕೇಂದ್ರವಾಗಿಟ್ಕೊಂಡು ಎ ಬಿಯ ಅಂದಾಜು ಅರ್ಧಕ್ಕಿಂತ ಹೆಚ್ಚಾಗಿ ಕೈವಾರದಲ್ಲಿ ನಾವು ನಿಗದಿಯನ್ನು ಬಳಸ್ಕೊಂಡು ಎ ಬಿಯ ಮೇಲ್ಗಡೆ ಒಂದು ಕಂಸ ಮತ್ತೆ ಎ ಬಿಯ ಕೆಳಗಡೆ ಒಂದು ಕಂಸ, ಅದೇ ರೀತಿ ಬಿಯನ್ನ ಕೇಂದ್ರವಾಗಿಟ್ಕೊಂಡು ಕೈವಾರದ ನಿಗದಿಪಡಿಸಿಕೊಂಡಿರುವಂತಹ ಉದ್ದವನ್ನ ಬದಲಾಯಿಸದೆ ಬಿಯನ್ನ ಕೇಂದ್ರವಾಗಿಟ್ಕೊಂಡು ಆ ಎರಡು ಕಂಸಗಳನ್ನ ಕತ್ತರಿಸೋಣ. ಆ ಎರಡು ಕಂಸಗಳನ್ನು ಕತ್ತರಿಸಿದ ನಂತರ ಆ ಕತ್ತರಿಸಿದ ನಂತರ ಸಿಗುವಂತಹ ಬಿಂದುಗಳನ್ನು ಸೇರಿಸೋಣ. ನಾವು ಈಗ ನಮಗೆ ಎ ಬಿಯನ್ನ ನಾವು ಸರಿಯಾಗಿ ಅರ್ಧವಾಗಿ ಕತ್ತರಿಸಿದ್ದೇವೆ. ಆ ಕತ್ತರಿಸಿದ ನಂತರದಲ್ಲಿ ಆ ಬಿಂದುವನ್ನ ಎಂ ಅಂತ ಕರೆಯೋಣ. ನಾವು ಮಧ್ಯ ಬಿಂದು ಎಂ. ಈಗ ನಾವು ಎತ್ತರ 4 ಸೆಂಟಿಮೀಟರ್ನ ರಚಿಸಬೇಕು. ಹಾಗಾಗಿ ಕೈವಾರದ ಸಹಾಯದಿಂದ ಅಥವಾ ಎಳೆದಿರುವಂತಹ ನೇರ ಗೆರೆ ಏನಿದೆ ಅದರಲ್ಲೇ 4 ಸೆಂಟಿಮೀಟರ್ ಅನ್ನು ಗುರುತಿಸಿ ನಾವು ಎತ್ತರ 4 ಸೆಂಟಿಮೀಟರ್ ಅನ್ನು ನಾವು ನಿಗದಿಪಡಿಸ್ಕೊಳ್ಳೋಣ. ಈಗ ನಾವು 4 ಸೆಂಟಿಮೀಟರ್ ನಿಗದಿಯಾಗಿರುವಂತಹ ಜಾಗದಿಂದ ಎನ್ನ ಸೇರಿಸೋಣ. ಅದೇ ರೀತಿ ಬಿಯನ್ನು ಸಹ ಸೇರಿಸ್ಬಿಡೋಣ. ಈಗ ಗಮನಿಸಬೇಕೇನಪ್ಪ ಅಂದ್ರೆ ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜ ನಮಗೆ ಸಿಕ್ಕಿದೆ. ಎಸಿ ಮತ್ತೆ ಸಿಬಿಗಳ ಉದ್ದ ಒಂದೇ ಆಗಿರುವಂತಹ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ. ಈಗ ನಾವು ಅದನ್ನ ಎಸಿಯನ್ನ ವೃದ್ಧಿಸ್ಕೊತಾ ಇದ್ದೀನಿ, ಎ ಬಿಯನ್ನು ಸಹ ವೃದ್ಧಿಸ್ಕೊತಾ ಇದ್ದೀನಿ. ಯಾಕೆ ನಾನು ಎಸಿ ಮತ್ತೆ ಎ ಬಿಯನ್ನು ವೃದ್ಧಿಸ್ಕೊತಾ ಇದ್ದೀನಿ ಅಂದ್ರೆ ಇದರಲ್ಲಿ ನಾವು ಅನುರೂಪ ಬಾಹುಗಳು ಮತ್ತೊಂದು ರಚಿಸುವಂತಹ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳು 1.5 ಅಷ್ಟಿರಬೇಕು ಅಂತ ಇದೆ. 1.5 ಅಂದ್ರೆ ಅದನ್ನ ಭಿನ್ನರಾಶಿ ರೂಪಕ್ಕೆ ನಾವು ತಗೊಂಡು ಬಂದಾಗ 3/2 ಅಂತ ನೋಡಬಹುದು. ಈ 3/2 ಇದರ ಅನುಪಾತಾಂಕ 1ಕ್ಕಿಂತ ಹೆಚ್ಚು ಬರ್ತಾ ಇದೆ. ಅನುಪಾತ 1ಕ್ಕಿಂತ ಹೆಚ್ಚು ಬಂದಾಗ 3/2 ನಾವು ಭಾಗಿಸಿದಾಗ 1.5 ಬರೋದ್ರಿಂದ ಬರುವಂತಹ ಒಂದು ಸಮರೂಪ ತ್ರಿಭುಜ ಏನ್ ಬರುತ್ತೆ, ಮತ್ತೊಂದು ತ್ರಿಭುಜ, ಅದು ಎ ಬಿ ಸಿ ತ್ರಿಭುಜಕ್ಕಿಂತ ದೊಡ್ಡದಾಗಿರುತ್ತದೆ. ಅದರ ಎಲ್ಲಾ ಬಾಹುಗಳು ದೊಡ್ಡದಾಗಿರುತ್ತೆ, 1.5 ಪಟ್ಟಷ್ಟು ದೊಡ್ಡದಾಗಿರುತ್ತೆ. ಹಾಗಾಗಿ ನಾವು ಎ ಸಿ ಮತ್ತೆ ಎ ಬಿ ಗಳನ್ನ ವೃದ್ಧಿಸ್ಕೊತಾ ಇದ್ದೀನಿ. ಈಗ ನಂತರದಲ್ಲಿ ಏನು ಮಾಡಬೇಕಂದ್ರೆ ಎ ಬಿಯ ಕೆಳಗೆ ಒಂದು ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ ಆಗಿರುವಂತಹ ಯಾವುದೇ ಒಂದು ಲಘು ಕೋನ ಇಟ್ಟುಕೊಂಡು ಒಂದು ರೇಖೆಯನ್ನು ಎಳೆದುಕೊಳ್ಳೋಣ. ಆ ನಂತರದಲ್ಲಿ ಕೈವಾರದ ಸಹಾಯದಿಂದ 3 ಸಮಭಾಗಗಳಾಗಿ ಆ ರೇಖೆಯನ್ನು ಕತ್ತರಿಸೋಣ. ಕೈವಾರದ ಸಹಾಯದಿಂದ 3 ಸಮಭಾಗಗಳಾಗಿ ಅದನ್ನ ಕತ್ತರಿಸ್ತಾ ಇದ್ದೇನೆ. ಕತ್ತರಿಸಿದ ನಂತರ
ಆ ಕಂಸಗಳು ಏನು ಕತ್ತರಿಸಿದೆ ಅದಕ್ಕೆ ನಾವು ಹೆಸರುಗಳನ್ನು ಕೊಡೋಣ. A1, A2, A3 ಎಂಬುದಾಗಿ ಹೆಸರುಗಳನ್ನು ಸಹ ಕೊಡೋಣ ನಾವು. A1, A2, A3ಗಳಾಗಿ ಹೆಸರುಗಳನ್ನು ಕೊಟ್ಟಿದೆ. ಈಗ ನಂತರದಲ್ಲಿ ಏನು ಮಾಡಬೇಕು, ನಾವು A2 ಇಂದ Bಯನ್ನು ಸೇರಿಸ್ಬಿಡ್ತಾ ಇದ್ದೀನಿ. ಏಕೆಂದರೆ 3/2 ಇರೋದ್ರಿಂದ ನಾನು ಎರಡನೇ ಒಂದು ಬಿಂದುವಿನಿಂದ A2ನಿಂದ ನಾನು Bಯನ್ನು ಸೇರಿಸ್ತಿದ್ದೀನಿ. ನಂತರದಲ್ಲಿ ನಾವೇನು ಮಾಡಬೇಕು ಅಂದರೆ ಕೈವಾರವನ್ನು ತೆಗೆದುಕೊಂಡು A A2B ಕೋನ A A2Bಗೆ ಸಮನಾಗಿರುವಂತಹ ಮತ್ತೊಂದು ಕೋನವನ್ನು A3ನಲ್ಲಿ ನಾವು ರಚಿಸಬೇಕಾಗಿದೆ. ಆಗಲೇ ನಮಗೆ A2Bಗೆ ಸಮಾಂತರವಾಗಿರುವಂತಹ ಮತ್ತೊಂದು ರೇಖೆಯನ್ನು ನಾವು ದೊರಕಿಸ್ಕೋಬಹುದು. ಹಾಗಾಗಿ ನಾನು ಕೋನ A A2Bಗೆ ಸಮನಾಗಿರುವಂಥ ಮತ್ತೊಂದು ಕೋನ ರಚಿಸಬೇಕಾಗಿರೋದ್ರಿಂದ ರಚನೆಯನ್ನು ಹೀಗೆ ಮುಂದುವರಿಸ್ತಾ ಇದ್ದೀನಿ. ಅದೇ ರೀತಿ ಅದೇ ಕೋನವನ್ನು A3ನಲ್ಲಿ ಇಟ್ಕೊಂಡು ಎಳಿಬೇಕು. ನಂತರದಲ್ಲಿ ಏನು ಮಾಡಬೇಕಂದ್ರೆ ಈ A1ನಲ್ಲಿ ಕತ್ತರಿಸಿರುವಂತಹ A2ನಲ್ಲಿ ಕತ್ತರಿಸಿರುವಂತಹ ಒಂದು ನೇರ ಉದ್ದದಿಂದನೇ ಇಲ್ಲೇನು ನಮ್ಮ ಕರ್ಸರ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕತ್ತರಿಸುವಂತಹ ಹಸಿರು ಆಗಿರುವಂತಹ ಈ ಕಂಸವನ್ನು ಕತ್ತರಿಸಿದೆ ಇದು. ಈ ಸರಿಯಾಗಿ ಈ ಉದ್ದವನ್ನು ನಾವು ಈ ಹೊಸ ಕಂಸದ ಮೇಲೆ ಕತ್ತರಿಸಬೇಕು. ಕತ್ತರಿಸಿದ ನಂತರ ನಾವು A3ಯಿಂದ ಆ ಕಂಸ ಸೇರ್ಕೊಂಡಿರೋ ಅದನ್ನು ಸೇರಿಸ್ಬಿಡ್ಬೇಕು. ನಂತರ ಅದನ್ನು ವೃದ್ಧಿಸಿ AB ವೃದ್ಧಿಸುವಂತಿರುವಂತಹ ಈ ರೇಖೆ ನೀಲಿ ರೇಖೆಯನ್ನು ಛೇದಿಸುವ ಥರ ನಾವು ವೃದ್ಧಿಸ್ಕೊಳ್ಳೋಣ. ಈಗ ನಾವು ಮತ್ತೊಂದನ್ನು ಮಾಡಬೇಕೇನಪ್ಪ ಅಂದರೆ ABC ಕೋನ, ಈ ABC ಕೋನಕ್ಕೆ ಸಮನಾಗಿರುವಂತಹ ಮತ್ತೊಂದು ಕೋನವನ್ನು ನಾವು B1ನಲ್ಲಿ ಸೃಷ್ಟಿಸಬೇಕು. ಹಾಗಾಗಿ ABC ಕೋನವನ್ನೇ ಅಲ್ಲಿ ಎಳಿತಾ ಇದೆ ABC ಕೋನ. ನಂತರದಲ್ಲಿ AB ಇಲ್ಲಿರುವಂತಹ ಕೋನ ಏನು ಕಂಸ ಇದೆ ಅದರ ನೇರ ಉದ್ದದಿಂದ ನಾನು ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿದ ನಂತರ B1ನಿಂದ ಅದನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಅದನ್ನು ವೃದ್ಧಿಸಿದಾಗ ನಮಗೆ ಅದು AC ವೃದ್ಧಿಸಿರುವಂತಹ ರೇಖೆಯನ್ನು ತಲುಪುತ್ತೆ. ತಲುಪಿದ ನಂತರ ಅದಕ್ಕೆ ನಾವು C1 ಅಂತ ಹೆಸರು ಕೊಡೋಣ. ಈಗ ಗಮನಿಸಬಹುದು ಏನು ಅಂದರೆ ನಮಗೆ ಮೂಲವಾಗಿ ನಮಗೆ ABC ತ್ರಿಭುಜ ನಮಗೆ ದೊರಕಿದ್ದು ಇದೊಂದು ಸಮದ್ವಿಬಾಹು ತ್ರಿಭುಜ. ಇಲ್ಲಿ CM ಇದು ಎತ್ತರ ಇದರ ಈಗ ನಾವು ಗಮನಿಸಬಹುದು ನಮಗೆ ಈಗ ಮೂಲವಾಗಿ ಇದ್ದಂತಹ ತ್ರಿಭುಜ ABC ಇದನ್ನು ನಾವು ರಚನೆ ಮಾಡಿಕೊಂಡ್ವಿ. ಇದು ಒಂದು ಸಮದ್ವಿಬಾಹು ತ್ರಿಭುಜ ಅಂದರೆ AC ಮತ್ತು BCಗಳ ಉದ್ದ ಒಂದೇ ಇರುತ್ತದೆ. ಆಮೇಲೆ CM ಇದು ಎತ್ತರ ಇದರ ಉದ್ದ 4 ಸೆಂಟಿಮೀಟರ್ ಇದೆ. ಈಗ ಇದೇ ಒಂದು ತ್ರಿಭುಜಕ್ಕೆ ನಾವು ಒಂದು ಸಮರೂಪ ತ್ರಿಭುಜವನ್ನು ರಚಿಸಿ ಮಾಡಿದ್ವಿ. ಅದು ಯಾವುದು ತ್ರಿಭುಜ ಹೊಸದಾಗಿ ಬಂದಿದ್ದು ಅಂದರೆ A C1 B1 ಎಂಬುವಂಥ ಹೊಸ ತ್ರಿಭುಜ ಬಂದಿದೆ. ಈ ಹೊಸ ತ್ರಿಭುಜದ ಬಾಹು A C1 ಇದೆ ಅಲ್ಲ, ಇದು AC ಒಂದೂವರೆ ಪಟ್ಟಷ್ಟು ದೊಡ್ಡದಿದೆ. ಅದೇ ರೀತಿ AB1 ಬಾಹು AB ಒಂದೂವರೆ ಪಟ್ಟು ದೊಡ್ಡದಿದೆ. ಅದೇ ರೀತಿ C1 B1 ಈ ಬಾಹು CB ಒಂದೂವರೆ ಪಟ್ಟು ದೊಡ್ಡದಿದೆ. ಇದನ್ನು ನಾವು ರಚನೆಯ ಮೂಲಕ ತೋರಿಸಿದ್ವಿ. ಧನ್ಯವಾದಗಳು.